ಮುಂಡಗೋಡ್ ತಾಲೂಕಿನ ಅನೇಕ ವರ್ಷಗಳ ಕನಸು, ಒಂದಾತ್ತನ ಹೇಳಬಾರದ ಶತಮಾನದ ಕನಸು, ದಶಮಾನದಲ್ಲ. 25 ವರ್ಷದಲ್ಲಿ 2 ವರ್ಷ ಹೊರಡಿಸಿದ, 20 ವರ್ಷ ಬಂಗಾರ ಕಂಡಿರ್ತಕ್ಕಂಥದ್ದು. ಹಾಗಾಗಿ ಪ್ರದೇಶದ ಅನ್ನದಾತ ರೈತ ಅವನು ಸುಭಿಕ್ಷೆ ಆಗಬೇಕು, ಅವನ ಜೀವನದಲ್ಲಿ ಅವನ ಸುಖದ ದಿವಸ ಬರಬೇಕು. ಭಾಳ ಕಷ್ಟಪಟ್ಟು 275 ಯೋಜನೆ 22,000 ಪ್ರದೇಶಕ್ಕೆ ನೀರಾವರಿ ಕೊಡ್ತಕ್ಕಂಥ ಈ ಯೋಜನೆ ನಾವು ತಂದಿದ್ದೇವೆ. ಕಾರ್ಯಕ್ರಮ ಆರಂಭ ಆಗಿದೆ, ಕೆಲಸ ಅನೇಕ ಜನ ಈ ಕೆಲಸ ಮಾಡುವಾಗ ಆವತ್ತಿನ ಒಂದು ಯೋಜನೆಗಳನ್ನ ಹೇಳಿದ್ದು ಸುಳ್ಳು ಹೇಳುತ್ತಾರೆ, ಚುನಾವಣೆ ಕಾಲಕ್ಕೆಲ್ಲ ಹೇಳಿದ್ದು ಸುಳ್ಳು ಹೇಳುತ್ತಾರೆ, ಈ ಯೋಜನೆ ಬರೋದಿಲ್ಲ ಅಂತ. ಆದರೆ ಇವತ್ತು ಸತ್ಯಾಸತ್ಯ ಏನಂತ ಇವತ್ತು ಈ ಪ್ರದೇಶ ರೈತಾಗಿ ಸಮುದಾಯಕ್ಕೆ ಇವತ್ತೇ ಮತ್ತೊಂದು ಮಾತು ಹೇಳ್ತೀನಿ, 10 ಪಂಚಾಯತಿಗಳಲ್ಲಿ ಈ ಯೋಜನೆ ತಂದಿದೆ. ಅನೇಕ ಹೇಳ್ತೀನಿ ಎರಡೂವರೆ ತಿಂಗಳದ ರಾಜಕೀಯದ ಪರಿವರ್ತನೆ ಚುನಾವಣೆ ನಾ ಇದ್ದದ್ದಕ್ಕೆ ಯೋಜನೆ ಬಂತು. ಎರಡನೇ ಯೋಜನೆ ತಂದಿದೆ, ಉಳಿದ 6 ಪಂಚಾಯತ್ ಮಳಗಿ ಕೋಡಂಬಿ ಚೌಡಳ್ಳಿ ಓರಲ್ಗಿ ಹನುಮಾಪ ಈ ಪ್ರದೇಶಕ್ಕೆ ಚೌಡಳ್ಳಿ ಸೇರಿದ ಈ ಪ್ರದೇಶಕ್ಕೆ ಎರಡನೇ ಯೋಜನೆ ತಂದಿದೆ. ಈಗಾಗಲೇ 3 ಕಮಿಟಿ ಟೆಕ್ನಿಕಲ್ ಕಮಿಟಿ ಪಾಲಾಗಿ ಮುಂದಿನ ಈ ತಿಂಗಳ ಕೊನೆಯವರೆಗೆ ಹೈಕೋರ್ಟ್ ಕಮಿಟಿ ಆ ಯೋಜನೆ ಕೂಡ ಅತಿ ಶೀಘ್ರದಲ್ಲಿ ಮುಂಡಗೋಡು ತಾಲೂಕಿಗೆ ಮಂಜೂರು ಮಾಡಿದೆ. ಕಾರಣ ಮಾಡಿದ್ರೆ ಆ ಯೋಜನೆಯಿಂದ 16,000 ಹೆಚ್ಚು ಎಕರೆ, ಈ ಯೋಜನೆಯಿಂದ 22,000 ಎಕರೆ ಅಧಿಕವಂಥ ಜಮೀನು ಅತಿಕ್ರಮಣ ಬೇರೆ ಬನವಾಸಿಯಲ್ಲಿ ತಂದಿರತಕ್ಕಂಥ ಯೋಜನೆಯನ್ನು ಇವತ್ತು ಒಂದು ಹಂತ ಹಂತ ಕೆಲಸ ಮುಗಿದಿದೆ. 12,000 ಕೋಟಿ ಬನವಾಸಿಯಲ್ಲಿ ಎರಡನೇ ಯೋಜನೆ ವರದಾನದಿಂದ ತರ್ತಾ ಇದೆ. ಈ 4 ಯೋಜನೆಗಳು ಮುಗಿದಾಗ ಮುಂಡಗೋಡು ತಾಲೂಕಿನ 15 ಪಂಚಾಯತ್ಗಳು, ಸಿರ್ಸಿ ತಾಲೂಕಿನ ಬನವಾಸಿ ಹೋಬಳಿಯ ಪೂರ್ವ ಭಾಗದ 9 ಪಂಚಾಯತ್, ಒಂದು ಪಂಚಾಯತ್ ಆಗೋದಿಲ್ಲ, ಇಲ್ಲಿ ಹೇಗೆ ಬಡತನ ಆಗೋದಿಲ್ಲ, ಅಲ್ಲಿ ಬಿಸಿಲು ಕಪ್ಪಾಗೋದಿಲ್ಲ. ಅದು ಬಿಟ್ಟರೆ 24 ಪಂಚಾಯತ್ಗಳನ್ನು 55,000 ಎಕರೆಗಿಂತ ಹೆಚ್ಚು ಪ್ರದೇಶ ನೀರಾವರಿ ಆಗುತ್ತೆ, ಸಣ್ಣ ನೀರಾವರಿ ಅಲ್ಲ. ಇನ್ನು 10 ವರ್ಷಗಳಲ್ಲಿ ಮುಂಡಗೋಡು ನಮ್ಮ ಮನಸ್ಸಿನಲ್ಲಿ ಹೇಗಾಗುತ್ತೆ ಅಂದರೆ, ಇವತ್ತೇಗೆ ಕಮರ್ಷಿಯಲ್ ಕ್ರಾಪ್ ಬೆಳೀತಕ್ಕಂಥ ಎಲ್ಲ ಪುರ ಇದೆಯೋ, ಇವತ್ತೇ ಕಮರ್ಷಿಯಲ್ ಕ್ರಾಪ್ ಬೆಳೀತಕ್ಕಂಥ ಸಿರ್ಸಿ ಇದೆಯೋ, ನಮ್ಮ ಆಸೆ ಮುಂಡಗೋಡು ರೈತರು ಆ ರೀತಿ ಸಂಪನ್ನವಾಗಬೇಕು, ಮುಂಡಗೋಡು ರೈತರ ಬದುಕಿನಲ್ಲೂ ಆ ರೀತಿ ಒಂದು ಒಳ್ಳೆಯ ದಿವಸಗಳು ಬರಬೇಕು, ಇದೇ ನಮ್ಮ ಆಸೆ. ಅದಕ್ಕಾಗಿ ನಾನು ಕೆಲಸ ವಿಶೇಷ ರೈತರು ಭಾಳ ವರ್ಷಗಳಿಂದ ಇದೊಂದು ನೀರಾವರಿ ಸಮಸ್ಯೆಯನ್ನು ಎದುರಿಸ್ತೀವಿ. ಈ ತಾವುಗಳು ಬಂದಮೇಲೆ ಅಂದರೆ ಹೆಬ್ಬಾರವ್ರು ಬಂದಮೇಲೆ ಇದೊಂದು ರೈತರ ಒಂದು ಆಶಾಭಾವನೆಯನ್ನು ಈಡೇರಿಸ್ತಾ ಇದೆ. ಅದಕ್ಕೆ ರೈತರಿಗೇನು ಅನಿಸಿಕೆ ಕೊಡ್ತೀವಿ? ರೈತರು ನಾವು ಸಂತೋಷ ಪಡಬೇಕು. ನಾವು ರೈತರು ಇಷ್ಟನೇ ಹೇಳ್ತೀವಿ, ನಾವು ಸನ್ಯಾಸಿಗಳಲ್ಲ, ಯಾವ ಫಲಾಪೇಕ್ಷೆಯಲ್ಲಿ ನಾವೇನು ಮಾಡಿದ್ದೇವೆ ಅಂತ ಅಂದ್ಕೊಂಡು ಜನ ಕೊಟ್ಟಿರತಕ್ಕಂಥ ಆಶೀರ್ವಾದದ ಶಕ್ತಿಯ ಅಧಿಕಾರದಿಂದ ನಾವಿದೆ. ಮತ್ತು ಪುನಃ ನಾವು ಜನರ ಮುಂದೆ ಹೋದಾಗ ಇದೇ ರೈತರನ್ನು ಆಶೀರ್ವಾದ ಮಾಡ್ತೇವೆ, ನಮ್ಮ ರೈತರ ಬದುಕಿನಲ್ಲಿ ಒಂದು ಒಳ್ಳೆಯ ದಿವಸ ಬರುತ್ತೆ, ಇದೇ ನಮ್ಮ ಆಸೆ. 55,000 ಎಕರೆ ಪ್ರದೇಶ ಅಂದರೆ ಅದೇನು ಸಣ್ಣ ಸಣ್ಣ ಪ್ರದೇಶ ಅಲ್ಲ, ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಂದು ಚುನಾವಣೆ ಎರಡು ಚುನಾವಣೆ ರೈತರ ಬದುಕು ಇದೇ ಪ್ರದೇಶದಲ್ಲಿ 1 ಎಕರೆಗೆ 3 ಲಕ್ಷ ಕೇಳ್ತಿದ್ದೆ ನಾ ಕಾಲ ಇರ್ತೀನಿ, ನಾನು 4 ವರ್ಷದ ಹಿಂದೆ ನಾನೇ ಕೇಳ್ತಿದ್ದೆ 3 ಲಕ್ಷ 2 ಲಕ್ಷ. ಇವತ್ತು 25 ಲಕ್ಷ ಕೂಗಿಸಿ ಇಲ್ಲ 1 ಎಕರೆ, ಯಾವ ಮಾರಾಟ ಮಾಡೋದ್ರಲ್ಲೇ ಅವ್ರು ಕೊಡೋದಿಲ್ಲ. ಈ ಪೈಪ್ ಬಂದಿದ್ದೇ ಬಂದಿದ್ದು ಭೂಮಿ ವೇಟ್ 10% ಜಾಸ್ತಿ, 10% ಜಾಸ್ತಿ. ಇದರಿಂದ ರೈತ ಬದುಕು ಅಸಲ ಆಗಲಿಲ್ಲ, ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ಸುಭಿಕ್ಷ ಆಗ ಮತ ಬರುತ್ತೆ ಹೋಗುತ್ತೆ ಸೋತೀವಿ ಗೆಲ್ತೀವಿ ರಾಜಕೀಯ ಎಲ್ಲ ಇರುತ್ತೆ. ಆದರೆ ಈ ಕೆಲಸ ಏನಿದೆಯಲ್ಲ, ಇದೇ ನಾವು ಕಾಂಗ್ರೆಸ್ನವ್ರಿಗೆ ಮಾತು ಕೊಟ್ವಿ, ಬಿ ಜೆ ಪಿ ಮಾತು ಕೊಟ್ವಿ, ದಳದವ್ರಿಗೆ ಮಾತು ಕೊಟ್ವಿ,
ಈ ಪ್ರದೇಶದಲ್ಲಿ ಬರತಕ್ಕಂಥ ಎಲ್ಲ ರೈತಾಪಿ ಸಮುದಾಯ ಸಾಮಾಜಿಕ ಸಾಮೂಹಿಕ ನ್ಯಾಯ ಕೊಟ್ಟು